ಟ್ರೆಂಡ್ ಆಗ್ತಾ ಇದೆ ಮದುವೆಗೂ ಮುಂಚೆಯೇ ಕಾಂಟ್ರಾಕ್ಟ್ ಮಾಡಿಕೊಳ್ಳುವ ಪದ್ಧತಿ ದಂಪತಿಗಳ ಮಧ್ಯೆ ಮದುವೆ ಕಾಂಟ್ರಾಕ್ಟ್ ಪೇಪರ್ಸ್ ಬೆಂಗಳೂರಲ್ಲಿ ಫೇಮಸ್ ಆಗ್ತಾ ಇದೆ ಮದುವೆ ಅಗ್ರಿಮೆಂಟ್ ಅಗ್ರಿಮೆಂಟ್ ಕಾಟಕ್ಕೆ ನಗರದ ವಕೀಲರೇ ಕಂಗಾಲಾಗಿ ಹೋಗಿದ್ದಾರೆ ಸಪ್ತಪದಿ ತುಳಿಯೋಕೆ ಮುನ್ನವೇ ಏನಿದು ಕಾಂಟ್ರಾಕ್ಟ್ ಹಾಗಾದ್ರೆ ಆ ಕಾಂಟ್ರಾಕ್ಟ್ ಪೇಪರ್ ಅಲ್ಲಿ ಏನೇನ್ ಅಂತ ಕಾಂಟ್ರಾಕ್ಟ್ ಗೆ ಸಹಿ ಹಾಕಲಾಗುತ್ತೆ ಅವರ ಷರತ್ತುಗಳು ಏನೇನ್ ಇರ್ತಾವೆ ಈ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇದೆ ಈ ಪ್ರಶ್ನೆ ಮತ್ತು ಈ ಸಮಸ್ಯೆಗಳನ್ನು ಭೇದಿಸುವಲ್ಲಿ ವಕೀಲರೇ ಸುಸ್ತಾಗಿ ಹೋಗಿದ್ದಾರೆ ಏನಪ್ಪ ಇದು ಅಂತ ಹೇಳಿ ಅಡ್ವೊಕೇಟ್ಸ್ ಗಳೇ ಪ್ರಶ್ನೆ ಮಾಡುವಂತ ಪರಿಸ್ಥಿತಿ ಬಂದೊದಗಿದೆ ಈ ಹಿಂದಿನ ಮದುವೆಗಳಲ್ಲಿ ಹಿರಿಯರು ಕುತ್ಕೊಂಡು ಎಲ್ಲವನ್ನು ಕೂಡ ನಿಶ್ಚಯಿಸುತ್ತಾ ಇದ್ರು ಅಲ್ಲಿ ಏನಾದರೂ ಮಾತನಾಡೋದಾದ್ರೆ ಅಥವಾ ಒಪ್ಪಂದಗಳು ಆಗೋದಾದ್ರೆ ಅವರ ಮಧ್ಯೆ ಮಾತ್ರ ಒಪ್ಪಂದ ಆಗ್ತಾ ಇತ್ತು ಆದರೆ ಇವಾಗ ಡೈರೆಕ್ಟ್ ಆಗಿ ಹುಡುಗ ಮತ್ತು ಹುಡುಗಿ ಮದುವೆಗಿಂತ ಮುಂಚೆನೆ ಕಾಂಟ್ರಾಕ್ಟ್ ಮಾಡಿಕೊಳ್ಳುವಂತಹ ಪದ್ಧತಿ ಚಾಲ್ತಿಗೆ ಬಂದಿದೆ ಫ್ರೀಡಂ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದಿರಾ ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಬೆಂಗಳೂರಲ್ಲಿ ಇಂತಹ ಪ್ರಕರಣಗಳು ಅತಿ ಹೆಚ್ಚು ಆಗ್ತಾ ಇವೆ ಸೋ ವಕೀಲರೇ ಈ ಬಗ್ಗೆ ಸಾಕಷ್ಟು ತಲೆ ಕೆಡಿಸಿಕೊಂಡಿದ್ದಾರೆ ಈ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸೋದು ಅನ್ನುವಂತಹ ಪ್ರಶ್ನೆ ಕೂಡ ಅವರಲ್ಲಿ ಕಾಡ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಗತಿ ನೀಡುತ್ತಾರೆ ಪ್ರಗತಿ ಮ್ಯಾರೇಜ್ ಅಗ್ರಿಮೆಂಟ್ ಆಗ್ತಾ ಇರುವಂತಹ ಹೆಚ್ಚೆಚ್ಚು ಪ್ರಕರಣಗಳನ್ನ ಇತ್ತೀಚೆಗೆ ಬೆಂಗಳೂರಲ್ಲಿ ನಾವು ಗಮನಿಸ್ತಾ ಇದೀವಿ ಆದ್ರೆ ಏನೇನಂತ ಅಗ್ರಿಮೆಂಟ್ ಮಾಡಿಕೊಳ್ಳಲಾಗ್ತಾ ಇದೆ ವಕೀಲರು ಈ ಬಗ್ಗೆ ಏನ್ ಹೇಳ್ತಾರೆ ಅಂತ ಸಭಾ ನೋಡಿ ಮದುವೆ ಅಂದ್ರೆ ಹಿಂದಿನ ಕಾಲದಲ್ಲೂ ಕೂಡ ಒಂದು ಹುಡುಗ ಆಗ್ಲಿ ಅಥವಾ ಹುಡುಗಿ ಆಗ್ಲಿ ಅವರಿಗೆ ಹೊಸ ಭವಿಷ್ಯ ಕೊಡುತ್ತೆ ಅನ್ನುವಂತಹ ಒಂದು ನಂಬಿಕೆ ಇದೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಈ ಮದುವೆ ಅನ್ನೋದು ಒಂದು ಅಗ್ರಿಮೆಂಟ್ ಆಗ್ತಾ ಇದೆ ಹೊರದೇಶಗಳಲ್ಲಿ ನೀವು ಗಮನಿಸಿದ್ರೆ ಅಗ್ರಿಮೆಂಟ್ ಮಾಡಿಕೊಂಡು ಮದುವೆ ಮಾಡ್ಕೊಳ್ತಾರೆ ಆ ಅಗ್ರಿಮೆಂಟ್ ನಲ್ಲಿ ಕೆಲವೊಂದಿಷ್ಟು ವಿಚಾರವನ್ನ ಉಲ್ಲೇಖ ಮಾಡಿರ್ತಾರೆ ಫಾರ್ ಎಕ್ಸಾಂಪಲ್ ಈಗ ವಿಚ್ಛೇದನ ಆದಂತಹ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಾದಂತಹ ಅಮೌಂಟ್ ಅನ್ನ ಕೊಡಬೇಕು ಎಷ್ಟು ಅಮೌಂಟ್ ಅನ್ನ ಕೊಡಬೇಕು ಅನ್ನುವಂತಹದನ್ನೆಲ್ಲ ಅಗ್ರಿಮೆಂಟ್ ಅಲ್ಲಿ ಉಲ್ಲೇಖ ಮಾಡಿರ್ತಾರೆ ಜೊತೆಗೆ ಮದುವೆ ಆದ ಮೇಲೆ ಕೆಲವೊಂದಿಷ್ಟು ವೈಮನಸ್ಸುಗಳು ಉಂಟಾದ್ರೆ ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅನ್ನುವಂತಹ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿರ್ತಾರೆ ಹೀಗೆ ಸಾಕಷ್ಟು ವಿಚಾರವನ್ನ ಉಲ್ಲೇಖ ಮಾಡಿರ್ತಾರೆ ಬಟ್ ಔಟ್ ಆಫ್ ಕಂಟ್ರಿಯಲ್ಲಿ ಅದು ಕಾನೂನು ಪ್ರಕಾರ ಅದಕ್ಕೆ ಪರ್ಮಿಷನ್ ಇರುತ್ತೆ ಆ ರೀತಿಯಾಗಿ ಅಗ್ರಿಮೆಂಟ್ ರೀತಿಯಲ್ಲಿ ಒಪ್ಪಂದ ಆಗ್ಬಹುದು ಬಟ್ ನಮ್ಮ ರಾಜ್ಯದಲ್ಲಿ ತಗೊಂಡ್ರೆ ಈ ರೀತಿಯಾದಂತಹ ಅಗ್ರಿಮೆಂಟ್ ಮಾಡ್ಕೊಂಡು ನೀವು ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಮಾನ್ಯತೆ ಇರೋದಿಲ್ಲ ಜೊತೆಗೆ ವಿಚ್ಛೇದನ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ನೀವು ಅಗ್ರಿಮೆಂಟ್ ನಲ್ಲಿ ಯಾವೆಲ್ಲ ವಿಚಾರವನ್ನ ಉಲ್ಲೇಖ ಮಾಡಿರ್ತೀರಾ ಆ ಉಲ್ಲೇಖವನ್ನ ಕನ್ಸಿಡರ್ ಮಾಡಿ ನಿಮ್ಗೆ ಡೈವೋರ್ಸ್ ಕೊಡ್ಲಿಕ್ಕೆ ಸಾಧ್ಯ ಇರೋದಿಲ್ಲ ಇದು ಕಾನೂನಿನ ಪ್ರಕಾರ ಇರುವಂತಹ ರೂಲ್ಸ್ ಗಳು ಬಟ್ ಹೀಗಿದ್ರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಈ ತರಹದ ಮ್ಯಾರೇಜಸ್ ಗಳು ಜಾಸ್ತಿ ಆಗ್ತಾ ಇದೆ ಅದು ಯಾರು ಈ ತರ ಹೆಚ್ಚು ಮದುವೆ ಆಗ್ತಿದ್ದಾರೆ ಅಂತ ಕೇಳಿದ್ರೆ ಅತಿ ಹೆಚ್ಚು ಓದಿದವರು ಅತಿ ಹೆಚ್ಚು ಬುದ್ಧಿವಂತರು ಅಂತ ನಾವು ಯಾರನ್ನ ಕರಿತೀವಿ ವಿದ್ಯಾವಂತರು ಯಾರಿರ್ತಾರೆ ಐಟಿ ಬಿಟಿ ವಲಯದಲ್ಲೇ ಈ ತರಹದ ಒಂದು ವಿಚಾರಗಳು ಜಾಸ್ತಿ ಕೇಳಿ ಬರ್ತಾ ಇರುವಂತಹದ್ದು ಅಗ್ರಿಮೆಂಟ್ ಮಾಡಿಕೊಂಡು ಮದುವೆ ಆಗ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ನಿಮಗೆ ಇತ್ತೀಚೆಗೆ ಆದಂತಹ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು ಪ್ರಾಯಶಃ ನೀವು ಗಮನಿಸಿರಬಹುದು ಒಂದು ವಿಡಿಯೋದಲ್ಲಿ ಆಕೆ ತಾನು ಮಾಡ್ಕೊಂಡಿರುವಂತಹ ಅಗ್ರಿಮೆಂಟ್ ಅನ್ನ ಶೋ ಮಾಡ್ಬಿಟ್ಟು ಒಂದು ರೀಲ್ಸ್ ಕೂಡ ಮಾಡ್ತಾರೆ ಅದು ಒಬ್ರು ಫೇಮಸ್ ಡಿಸೈನರ್ ಕೂಡ ಅದನ್ನ ಅಪ್ಲೋಡ್ ಮಾಡಿರ್ತಾರೆ ಆ ಒಂದು ವಿಡಿಯೋದಲ್ಲಿ ಏನಿರುತ್ತೆ ಅಂತ ಕೇಳಿದ್ರೆ ದಿನಕ್ಕೆ 3 ಸಲ ನನಗೆ ಐ ಲವ್ ಯು ಅಂತ ಹೇಳ್ಬೇಕು ಹಾಗೆ ಬೋನ್ಲೆಸ್ ಚಿಕನ್ ಅನ್ನ ತಿನ್ನಬಾರ್ದು ಮತ್ತೆ ಪತಿ ಯಾವುದೇ ರೀತಿಯಾದಂತಹ ಬೇರೆ ಹುಡುಗಿಯರ ಜೊತೆ ಮಾತನಾಡಬಾರ್ದು ಒಂದೊಮ್ಮೆ ಇವನು ಅಂದ್ರೆ ಒಂದಿಷ್ಟು ಒಂದ್ 2-3 ಸಲ ಮಾತಾಡ್ಬೇಕು ಕಾಲ್ ಅಲ್ಲಿ ಈ ತರ ಎಲ್ಲ ಇರುತ್ತೆ ಇದಕ್ಕಿಂತ ಜಾಸ್ತಿ ಈತ ಏನಾದ್ರೂ ಮಾತಾಡಿದ್ರೆ ನನಗೆ ಡಿವೋರ್ಸ್ ಕೊಡ್ಬೇಕು ಡಿವೋರ್ಸ್ ಕೊಡುವಂತಹ ಸಂದರ್ಭದಲ್ಲಿ ಇಂತಿಷ್ಟು ಹಣವನ್ನೇ ನನಗೆ ಕೊಡ್ಬೇಕು ಈ ತರಹದ ಒಂದಷ್ಟು ರೂಲ್ಸ್ ಗಳನ್ನ ಆಕೆ ಹಾಕೊಂಡಿರ್ತಾಳೆ ಇದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು ಸೊ ಇದಾದ ಬೆನ್ನಲ್ಲೇ ಬೆಂಗಳೂರಿನಲ್ಲಿರುವಂತಹ ಬಹುತೇಕ ವಕೀಲರನ್ನ ನಾವು ಪ್ರಶ್ನೆ ಮಾಡಿದಾಗ ಈ ತರಹದ ಕೇಸಸ್ ಗಳು ಇತ್ತೀಚೆಗೆ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ ಬಟ್ ಇಲ್ಲಿ ಏನಪ್ಪಾ ಅಂತೇಳಿ ಹೇಳಿದ್ರೆ ಯಾರು ಬುದ್ಧಿವಂತರಿರ್ತಾರೆ ಯಾರು ವಿದ್ಯಾವಂತರಿರ್ತಾರೆ ಅವರೇ ಈ ತರಹದ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಒಪ್ಪಂದ ಮಾಡ್ತಾ ಇದ್ದಾರೆ ವಿದೇಶ ಅಂದ್ರೆ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನ ಅವರು ಅಳವಡಿಕೆ ಮಾಡಿಕೊಂಡು ಅದರಿಂದ ಪ್ರಭಾವಿತರಾಗಿ ಈ ತರಹ ಮಾಡ್ತಾ ಇದ್ದಾರೆ ಅನ್ನೋ ಗೊತ್ತಿಲ್ಲ ಬಟ್ ಇಂಥವರಿಗೆ ಅರಿವಿನ ಕೊರತೆ ಇದೆ ಇಂಥವರಿಗೆ ಜಾಸ್ತಿ ಅವೇರ್ನೆಸ್ ಬೇಕು ಈ ತರಹದ ಅಗ್ರಿಮೆಂಟ್ ಮಾಡಿಕೊಂಡು ಮದುವೆ ಮಾಡ್ಕೊಂಡ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ವಿಚ್ಛೇದನ ಆಗುವ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅಗ್ರಿಮೆಂಟ್ ನಲ್ಲಿ ಇರುವಂತಹ ವಿಚಾರಗಳು ಅಲ್ಲಿ ಏನು ಅವರಿಗೆ ಅಗ್ರಿಮೆಂಟ್ ನಲ್ಲಿ ಇರುವಂತಹ ವಿಚಾರಗಳು ಏನಿರ್ತವೆ ಅದನ್ನ ಪರಿಗಣನೆಗೆ ತೆಗೆದುಕೊಂಡು ಇವರಿಗೆ ಆ ಒಂದು ಡಿವೋರ್ಸ್ ಕೊಡುವಂತಹ ಸಾಧ್ಯತೆಗಳೇ ಇಲ್ಲ ಅನ್ನುವಂತಹ ವಿಚಾರವನ್ನ ಈಗ ವಕೀಲರು ಸ್ಪಷ್ಟಪಡಿಸ್ತಾ ಇರುವಂತದ್ದು ಸಭಾ ಧನ್ಯವಾದ ಪ್ರಗತಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ